ಹೌದ್ರಿ ಹಿಂಗ ಆಗೈತ್ರಿ ನಿಮ್ದು ಒಂದ್ ಹಿಂಗ ಐತೇನ್ರಿ ಅದಕ್ಕ ಒಂದ್ ಪ್ರಯೋಗ ಐತ್ರಿ ಅದ ಏನ್ ಮಾಡ್ಬೇಕು ಅನ್ನೋದ್ ನಾ ಹೇಳ್ಕೊಡ್ತೇನ್ರಿ ಆ ರೀತಿ ಮಾಡಿದ್ರಿ ನಮ್ ಎಂ ಕೆ ಎಸ್ ಪಿ ಯೋಜನೆ ಒಳಗ ಒಂದ್ ಪದ ಐತೈತ್ರಿ ಅದ ಏನ್ ಐತೆ ಮಾಡಿ ನೋಡೋಣ್ರಿ ಏನಿಲ್ರಿ ಹಂಗೇನ್ ಖರ್ಚು ಅದು ಏನಿಲ್ರಿ ಅದ ಇಲ್ಲೇ ನಮ್ಮಲ್ಲೇ ಸಿಗುವಂತ ನಮ್ಮ ಮನ್ಯಾಗ ಸಿಗುವಂತ ವಸ್ತುಗಳು ತಗೊಂಡ ಮಾಡೋದೈತ್ರಿ ನೋಡ್ರಿ ಈಗ ಮನ್ಯಾಗ ಸಿಗುವಂತ ವಸ್ತುಗಳು ತಿಳ್ರಿ ಈಗ ಮೊದ್ಲೇದಾಗ್ರಿ ಕರಿಬೇವಂತೂ ಎಲ್ಲಾರಲ್ಲಿ ಇರತೈತ್ರಿ ಆದಷ್ಟು ಬೇಕ್ರಿ ಕರಿಬೇವ ಒಂದ್ ಬೇಕ್ರಿ ಆಮೇಲೆ ಎರಡನೇದಾಗ್ರಿ ಹುರುಳಿಕಾಳಂತೂ ಪ್ರತಿಯೊಬ್ಬರ ಮನ್ಯಾಗೂ ಇರತ್ತವ್ರಿ ಎರಡನೇದಾಗಿ ಹುರುಳಿಕಾಳು ಬೇಕ್ರಿ ಆಮೇಲೆ ಡೇರೆದಾಗಂತೂ ಈ ಹಿಂಡಿ ಜೊತೆ ದನಕ್ಕೆ ಹಾಕಕಂತ ಕೊಟ್ಟೆ ಇರ್ತಾರ್ರಿ ಅದು ಕೊಡದಿದ್ರು ಡೇರೆದಾಗಂತೂ ಮಿನರಲ್ ಮಿಶ್ರಣ ಸಿಗ್ತೈತ್ರಿ ಆದಷ್ಟು ಬೇಕ್ರಿ ಇವು ಮೂರು ವಸ್ತು ಬೇಕ್ರಿ ಒಟ್ಟು ನೋಡ್ರಿ ಇದ ಹುರುಳಿಕಾಳು ರೀ ಆಮೇಲೆ ರೀ ಇದು ಕರಿಬೇವ ರೀ ಇದ ಪಾಕೆಟ್ನಾಗ ಬಿಳಿ ಪೌಡರ್ ಅಂದ್ರೆ ರೀ ಮಿನರಲ್ ಮಿಶ್ರಣ ಇರ್ತೈತ್ರಿ ಇದ್ರವ್ರಿ ನೋಡ್ರಿ ಇದು ಹುರುಳಿಕಾಳು ಐತಲ್ರಿ ಇದನ್ನ ತಿನ್ಸೋಕಿಲ್ಲ ಎರಡು ಮೂರು ದಿವಸ ಮುಂಚಿತವಾಗಿ ಇದನ್ನ ನೆನೆ ಇಟ್ಟ ಮೊಳಕೆ ಎಬಿಸ್ಬೇಕ್ರಿ ಈಗಾಗಲೇ ನೀವು ಕಾಯಿಪಲ್ಯಕ್ಕದು ಮಡಿಕೆದು ಮೊಳಕೆ ಎಬಿಸ್ತಿರ್ಲ ರೀ ಆ ತರ ಮೊಳಕೆ ಎಬಿಸ್ರಿ ದಿವಸಕ್ಕೆ ಪೌಕಿಲೋದ್ ಅಂತೀರಿ ಮೊಳಕೆ ಕಾಳ್ರಿ ಹತ್ತು ದಿವಸ ತಿನ್ನಿಸ್ಬೇಕ್ರಿ ಅದನ್ನ ನೋಡ್ರಿ ಇದು ಕಡ್ಡಿ ಪೆಟ್ಟಿಗೆ ಐತಲ್ರಿ ಇದನ್ನ ತೊಗೊಳದ್ರಿ ಇದ ಮಿನರಲ್ ಮಿಶ್ರಣ ಬಿಳಿ ಪೌಡರ್ ಏನ್ ಇರ್ತೈತಲ್ರಿ ಇದ್ರಲ್ಲಿ ತುಂಬಾ ಒಂದ್ ಕಡ್ಡಿದ ಬೇಕ್ರೆ 30 ಗ್ರಾಂ ಹಾಕತ್ರಿ ಇದನ್ನ ಹಾಕ್ಬೇಕ್ರಿ ಇದೇನ್ ಕರ್ಬೇವ್ ಐತಲ್ರಿ ಅಕ್ಕರಿ ಇದನ್ನ ಕಡ್ಡಿ ಹೆಸರ ಹಾಕಕ್ ಇದಾಗಂಗಿಲ್ರಿ ಇದೇನೈತಲ್ರಿ ಬರೀ ಎಲಿ ಎಲಿ ಅಂದ್ರ ತಪ್ಲ ಅಸ್ತ ಹಿಂಗ್ ತರ್ಕೊಂಡ್ರಿ ಒಂದ್ ಹಿಡಿ ಅಸ್ತ ಇದನ್ ಮಾಡಿ ಹಾಕತ್ರಿ ಇದ ಕರಿಬೇವ್ ಐತಲ್ರಿ ಕರಿಬೇವ್ನ್ಯಾಗ ಒಂದ್ ಔಷಧದ ಅಂಶ ಇರ್ತೈತ್ರಿ ಇದ ಈಗ ಇದನ್ನ ಹಾಕೋದ್ರಿಂದ ದನಗಳು ಜಲ್ದಿ ಬೆಳಿಗ್ ಬರ್ತಾವ್ರಿ ಮೊಳಕೆ ಕಾಳು ಎಬ್ಸಿದ್ ಅದ್ ಪಾವು ಕಿಲೋ ರೀ ಹುರುಳಿ ಕಾಳ್ರಿ ಆಮೇಲೆ ಅದ್ ಮಿನರಲ್ ಮಿಶ್ರಣ ಕೂಡಿಸಿ ಏನ್ ತಿನ್ನಿಸ್ತಿರಲ್ರಿ ಅದ್ ತಿನ್ನಿಸಿ ಆದ ನಂತರ ರೀ ಇದನ್ನ ಒಂದ್ ಹಿಡಿ ಕರಿಬೇವ ತಿನ್ನಿಸ್ಬೇಕ್ರಿ 10 ದಿನದವರೆಗೆ ಮೊಳಕೆ ಕಾಳು ಎಬ್ಸಿದ್ ಹುರುಳಿ ಇರ್ತೈತಲ್ರಿ ಅದ್ ಮಿನರಲ್ ಮಿಶ್ರಣ ಕೂಡಿಸಿದ್ದು ಇರ್ತೈತ್ರಿ ಅದ್ರ ಇದ ಹಂಗ ಅಂದ್ರ ತಿನ್ನಂಗಿಲ್ರಿ ಕರಿಬೇವ್ ಸ್ವಲ್ಪ ಕೈ ಇದ್ದದ್ರಿ ಅದ್ರ ಜೊತೆ ಕೂಡಿಸಿ ತಿನ್ನಿಸ್ರಿ ಇದಕ್ಕ ಮುಸ್ರಿಯಾಗ ಹಾಕಿ ತಿನ್ನಿಸ್ಬೋದ್ರಿ ಮತ್ತ ಇದನ್ನ ಸಣ್ಣ ಕುಟ್ರಿ ಗೊಟ್ಟ ಮಾಡಿದ್ರು ತಿನ್ನಿಸ್ಬೋದ್ರಿ ಹೇಳಿ ಚಲೋ ಮಾಡ್ರಿ ಮೇಡಮ್ ಏನ್ ಒಟ್ಟರಿ 2 ವರ್ಷ ಆತ್ರ ಹಬ್ಬ ಹೋಗ್ಲಾಗಿತ್ರಿ ಇನ್ ನೀವು ಹೇಳಿದ್ ಮಾಡ್ತಾ ಇರ್ಲಿ ಐತ್ರಿ ಕರ್ ಮಾಡ್ಕೋರಿ ಚಲೋ ಐತ್ರಿ ಯಾಕಂದ್ರೆ ಖರ್ಚು ಕಡಿಮೆ ಐತ್ರಿ ಏನ್ ಮನ್ಯಾಗ ಸಿಗುವಂತ ವಸ್ತುಗಳದವ್ರು ಮಾಡ್ರಿ ನೀವು ಹೇಳಿದ್ ಚಲೋ ಆತ್ರಿ ನಾವ್ ಮನಿಗ್ ಹೋಗಿ ಮಾಡ್ಕೋತೇವ್ರಿ ಖರ್ಚು ಕಡಿಮೆ ರೀ ಮತ್ತು ಪದ್ಧತಿ ಚಲೋ ಐತ್ರಿ ಯಾವ ಟೈಮ್ ಹಾಕಬೇಕ್ರಿ ಹಾಕೋದ್ರಿ ನಡೀತೈತಿ ಹರ್ಯಾಗ ಹಾಕ್ರಿ ಬೇಕ್ರೆ ಸಾಯಂಕಾಲ ಹಾಕ್ರಿ ನಡೀತೈತಿ ನೋಡ್ರವ್ವ ಈ ಮಹಿಳಾ ಕಿಸಾನ್ ಸಶಕ್ತೀಕರಣ ಪರಿಯೋಜನೆ ಅಂತ ಹೇಳಿ ಅಂದ್ರೆ ರಾಯಬಾಗದಲ್ಲಿ ಅನುಷ್ಠಾನ ಮಾಡ್ತಿದ್ವಲ್ಲ ಇನಿಷಿಯೇಟಿವ್ಸ್ ಫಾರ್ ಡೆವಲಪ್ಮೆಂಟ್ ಫೌಂಡೇಶನ್ ಅಂತ ಐಡಿಯಾ ಸಂಸ್ಥೆ ಅನುಷ್ಠಾನ ಮಾಡ್ತಾ ಇದೀವಿ ಈ ಯೋಜನೆ ಒಳಗೆ ಹೆಣ್ಮಕ್ಳು ಜೋಡಿಸ್ಕೊಂಡು ಅವರ ಸಂಘ ಮಾಡಿ ಈಗೇನು ಉದಾಹರಣೆಗೆ ಈಗ ಒಂದು ನೋಡಿದ್ರಲ್ಲ ಇಂಥ ಪದ್ಧತಿಗಳನ್ನ ಇವೆಲ್ಲ ಸುಸ್ಥಿರ ಪದ್ಧತಿಗಳು ಅಂತ ಹೇಳ್ತಾರೆ ಈ ಉದಾಹರಣೆಗೆ ಇದಾಗಿದ್ರೆ ಪಶು ಸಂಗೋಪನೆಯಲ್ಲಿ ತಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋ ಔಷಧಿ ಅಥವಾ ಮನೆಯಲ್ಲೇ ಮಾಡ್ಕೊಳ್ಳೋ ಪದ್ಧತಿಗಳು ಅಂತ ಹೇಳ್ತಾರೆ ಅಂಥದ್ದನ್ನು ಕಲಿಸೋದೇ ಮುಖ್ಯ ಉದ್ದೇಶ ಅದರಾಗ ಅಂದರೆ ಏನೋ ಖರ್ಚು ಕಮ್ಮಿ ಆಗಿರಬೇಕು ನಮಗೆ ಸುಲಭವಾಗಿರಬೇಕು ಸರಳವಾಗಿರಬೇಕು ಕಷ್ಟ ಆಗಬಾರ್ದು ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ನಮ್ಮಲ್ಲೇ ಸಿಗುವಂಗಾಗಿರ್ಬೇಕು ಸೊ ಈ ಥರದ್ದನ್ನ ಪದ್ಧತಿಗಳನ್ನ ಸುಸ್ಥಿರ ಪದ್ಧತಿಗಳು ಸುಧಾರಿತ ಪದ್ಧತಿಗಳು ಅಂತ ಹೇಳ್ತಾರೆ ಅಂಥದ್ದನ್ನು ಕಲಿಸೋದೇ ಈ ಯೋಜನೆ ಉದ್ದೇಶ ಐತಿ ಅದಕ್ಕೆ ಮಹಿಳಾ ಸಂಘ ಮಾಡಿ ನಿಮ್ಗೆ ಅದರಲ್ಲಿ ನಾವು ವಿಡಿಯೋ ಮೂಲಕ ಇರ್ಬೋದಾ ರೈತ ಕ್ಷೇತ್ರ ಪಾಠಶಾಲೆ ಇರ್ಬೋದಾ ಪಶು ಕ್ಷೇತ್ರ ಪಾಠಶಾಲೆ ಅಂತ ಮಾಡ್ತಿದ್ದೀವಿ ಅದ್ರ ಮೂಲಕ ಇರ್ಬೋದಾ ಅದ್ರ ಮೂಲಕ ಕಲಿಸ್ತೀವ ಇದೆಲ್ಲ ನಿಮ್ಗೆ ಉಪಯೋಗ ಆಗ್ತಾವೇನು ನೀವೆಲ್ಲ ನೋಡಿರಿದ್ನಲ್ಲ ಇಂಥವು ಕಲಿಕೆ ನಿಮ್ಮ ಸಂಘದಲ್ಲಿ ಆಗಿದ್ದಾವೆ ಇಡೀ ರಾಯಭಾಗದಲ್ಲಿ 19 ಗ್ರಾಮ ಪಂಚಾಯತಿಲಿ ಸುಮಾರು 550 ಮಹಿಳಾ ಸಂಘಗಳನ್ನ ಮಾಡಿ ಅವು ಆ ಕುಟುಂಬಗಳಿಗೆ ಇದನ್ನೆಲ್ಲ ಕಲಿಸ್ತೀವಿ ನಾವು